ಇವತ್ತು ಬಾಳೆಕಾಯಿನಲ್ಲಿ ಒಂದು ಮಸಾಲೆ ಭರಿತ ಫ್ರೈ ಇದು ಅನ್ನ ಸಾರು ಜೊತೆ ತಿಳಿಸ ಜೊತೆ ಮೊಸರನ್ನ ವೆರೈಟಿ ರೈಸ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ವಿಶೇಷ ಏನು ಅಂತಂದರೆ ಇದು ಸಂಜೆ ಕಾಫಿ ಟೀ ಜೊತೆ ಎಕ್ಸಲೆಂಟ್ ಆಗಿರುತ್ತೆ ಸಂಜೆ ಹೊತ್ತಿನ ಖರ್ಕಾರವಾಗಿ ತಿನ್ನಬೇಕು ಆದರೆ ಬಜ್ಜಿ ಬೋಂಡ ಬೇಡ ಅನ್ನೋರಿಗೆ ಇದು ಕಾಫಿ ಟೀ ಜೊತೆ ಒಂದು ಎಕ್ಸಲೆಂಟ್ ಚಾಯ್ಸು ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಶುರು ಮಾಡೋಣವಾ ಈ ರುಚಿ ರುಚಿಯಾದಂಥ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಬಾಳೆಕಾಯಿನ ತೊಗೊಂಡಿದ್ದೀನಿ ಈ ಬಾಳೆಕಾಯಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಸಿಪ್ಪೆಲ್ಲ ತದ್ಬಿಟ್ಟು ಇದನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಉದ್ದುದ್ದವಾಗಿ ಹಾಗೆಯೇ ಮೀಡಿಯಮ್ ಆಗಿರಬೇಕು ತಿಕ್ನೆಸ್ಸು ತೀರ ತೆಳ್ಳಗೂ ಇರಬಾರ್ದು ತೀರ ದಪ್ಪಕ್ಕೂ ಇರಬಾರ್ದು ಈ ರೀತಿ ಎರಡು ಬಾಳೆಕಾಯನ್ನು ಕಟ್ ಮಾಡಿಕೊಂಡು ನೀರಿನಲ್ಲಿ ಇಟ್ಟಿದ್ದೀನಿ ಕಲ್ಲರ್ ಚೇಂಜ್ ಆಗಬಾರ್ದು ಅಂತ ಈ ಮಸಾಲೆ ಬಾಳೆಕಾಯಿ ಫ್ರೈಗೆ ಒಂದು ಸಿಂಪಲ್ಲಾಗಿ ಮಸಾಲೆನೇ ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ ಮಸಾಲೆ ಎಲ್ಲರ ಮನೆಯಲ್ಲೂ ಇರೋವಂಥ ಪೌಡರ್ಗಳೇ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗಿ ಚಿಲ್ಲಿ ಪೌಡರ್ ಖಾರ ಜಾಸ್ತಿ ಕೊಡೋಲ್ಲ ಕಲ್ಲರ್ ಕೊಡುತ್ತೆ ಖಾರ ಕಮ್ಮಿ ಕೊಡುತ್ತೆ ಹಾಗೆಯೇ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ನಾಲ್ಕು ಪುಡಿನೂ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಗೆ ಧನಿಯಾ ಪುಡಿ ತುಂಬನೇ ಮುಖ್ಯ ಜಾಸ್ತಿ ಧನಿಯಾ ಪುಡಿ ಹಾಕಬೇಕು ಹಾಗೆಯೇ ಬೇರೆ ಖಾರದ ಪುಡಿ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೀವು ಬೇಕು ಅಂತಂದರೆ ಇದಕ್ಕೆ ಜೀರಿಗೆ ಪುಡಿ ಸೇರಿಸ್ಕೋಬೋದು ಸ್ವಲ್ಪ ಆಮ್ಚೂರು ಪುಡಿನ ಸೇರಿಸ್ಕೋಬೋದು ನಾನು ಅದ್ರ ಬದಲು ಇವತ್ತು ಬೇರೆ ಸಾಮಾನುಗಳನ್ನ ಸೇರಿಸ್ತಾ ಇದ್ದೀನಿ ಮನೇಲೆ ಸುಲಭವಾಗಿ ಸಿಗೋಂಥ ಸಾಮಾನುಗಳು ಈಗ ನೋಡಿ ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ ಮೇಲೆ ಇಲ್ಲಿ ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಗಟ್ಟಿಗೆ ಕಲಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಹುಣಸೆ ಹಣ್ಣಿನ ರಸ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಆಮಚೂರು ಪುಡಿನ ಸೇರಿಸಬಹುದು ಈಗ ನೋಡಿ ಹುಣಸೆ ಹಣ್ಣಿನ ರಸನೆಲ್ಲ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ ಆದಷ್ಟು ಹುಣಸೆ ರಸನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇದನ್ನ ಕಲಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಹುಣಸೆ ರಸ ತೆಳ್ಳಗಾಗ್ಬಿಟ್ರೆ ರುಚಿ ಅಷ್ಟು ಬರಲ್ಲ ಆಗುತ್ತೆ ಮಸಾಲೆ ತೆಳ್ಳಗಾಗ್ತಾ ಹೋಗುತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮಸಾಲೆ ರೆಡಿಯಾಗಿದೆ ಇದನ್ನು ಉಪಯೋಗಿಸ್ಕೊಂಡು ನಾವು ಬಾಳೆಕಾಯಿಗೆ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಈಗ ನೋಡಿ ಬಾಳೆಕಾಯಿ ಪೀಸಸ್ಸು ರೆಡಿಯಾಗಿದೆ ಇಲ್ಲಿ ಮಸಾಲೆನೂ ಸಹ ರೆಡಿಯಾಗಿದೆ ಪ್ರತಿಯೊಂದು ಬಾಳೆಕಾಯಿ ಪೀಸ್ನೂ ಹೀಗೆ ತಗೊಂಡು ಚೆನ್ನಾಗಿ ಸರಬೇಕಾಗುತ್ತೆ ಕೆಳಗೆ ಮೇಲೆ ಸೈಡಲ್ಲಿ ಎಲ್ಲ ಕಡೆಯೂ ಒಂದು ಲೇಯರ್ ಬರ ಹಾಗೆ ನಾವು ಸರು ಇದನ್ನು ಬಾಳೆಕಾಯಿ ಜೊತೆ ಆಲೂಗೆಡ್ಡೆಗೂ ಮಾಡ್ಕೋಬಹುದು ಸುವರ್ಣಗೆಡ್ಡೆಗೂ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಗಟ್ಟಿ ತರಕಾರಿ ಯಾವ ತರಕಾರಿಗೂ ಈ ಮಸಾಲೆನ ಹಾಕಿ ಫ್ರೈ ಮಾಡಿದರೆ ಎಕ್ಸಲೆಂಟ್ ಆಗಿರುತ್ತೆ ಹಾಗೆಯೇ ಈ ಮಸಾಲೆನೂ ಸಹ ನಾವು ಹದಿನೈದರಿಂದ ಇಪ್ಪತ್ತು ದಿನವರೆಗ ಸ್ಟೋರ್ ಮಾಡ್ಬೋದು ಫ್ರಿಜ್ನಲ್ಲಿ ಬೇಕು ಅಂದಾಗ ಯಾವ ತರಕಾರಿ ಫ್ರಿಜ್ನಲ್ಲಿ ಉಳಿದಿದೆಯೋ ತಗೊಂಡು ಅದಕ್ಕೆ ಈ ರೀತಿ ಸರ್ವ್ ಇಟ್ಟು ಒಳ್ಳೆ ಫ್ರೈನ ಮಾಡ್ಕೋಬೋದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಈಗ ನೋಡಿ ಎಲ್ಲ ಬಾಳೆಕಾಯಿ ಪೀಸಸ್ಗೂ ಈ ರೀತಿ ಮಾಡ್ತಾಯಿದ್ದೀನಿ ಒಂದು ತಿನ್ನಾಗಿ ಒಂದು ಲೇಯರ್ ಆದರೆ ಸಾಕಷ್ಟೆ ಈಗ ಎಲ್ಲ ರೆಡಿಯಾಗಿದೆ ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಹೀಗೆ ಬಿಡಬೇಕಾಗುತ್ತೆ ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೋಬೇಕಲ್ವ ಹಾಗಾಗಿ ಉಳಿದಿರೋಂಥ ಮಸಾಲೆನ ಫ್ರಿಜ್ಜಲ್ಲಿಟ್ಟು ಬೇಕು ಅಂದಾಗ ನಾವು ಉಪಯೋಗಿಸ್ಕೋಬಹುದು ಈಗ ಒಂದು ಇಪ್ಪತ್ತು ನಿಮಿಷ ಆಗಲಿ ಇಪ್ಪತ್ತು ನಿಮಿಷ ಆದಮೇಲೆ ಇದು ರೆಡಿಯಾಗಿದೆ ಈಗ ಇದನ್ನು ಫ್ರೈ ಮಾಡೋದಷ್ಟೇ ಫ್ರೈ ಮಾಡೋದಕ್ಕೆ ಮಾತ್ರ ಮುಖ್ಯವಾಗಿ ಒಂದು ದಪ್ಪ ತಳದ ಪಾತ್ರೆನ ತಗೋಬೇಕಾಗುತ್ತೆ ದೋಸೆ ತವನು ತಗೋಬಹುದು ತಗೊಂಡು ಅದ್ರ ಮೇಲೆ ಈ ರೀತಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಬೇಕಾಗುತ್ತೆ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಇದಕ್ಕೆ ಶಾಲೋ ಫ್ರೈ ಮಾಡೋದರಿಂದ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಸಾಕಷ್ಟೇ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡ್ಕೊಂಡಂಥ ಬಾಳೆಕಾಯಿ ಪೀಸಸ್ನ ಈ ರೀತಿ ಇಟ್ಕೊಂಡು ಹೋಗೋದು ಮುಖ್ಯವಾಗಿ ಫ್ಲೇಮ್ ಲೋನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಇದನ್ನು ಲೋನಲ್ಲೇ ಬೇಯಿಸಬೇಕು ಈ ತರಕಾರಿನ ಈಗ ನೋಡಿ ಎಲ್ಲ ಬಾಳೆಕಾಯಿ ಪೀಸಸ್ನೂ ಈ ರೀತಿ ಇಟ್ಟ ಮೇಲೆ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಬೆಂದಾದ ಮೇಲೆ ಇದನ್ನು ನಾವು ಉಲ್ಟ ಹಾಕಬೇಕಾಗುತ್ತೆ ಪ್ರತಿಯೊಂದು ಪೀಸಸ್ನೂ ಈ ರೀತಿ ಉಲ್ಟ ಹಾಕ್ಕೊಂಡ್ರೆ ಎರಡು ಕಡೆನೂ ಈವನ್ನಾಗಿ ಬೇಯಬೇಕು ಬಾಳೆಕಾಯು ಬೇಗ ಬೆಂದುಬಿಡುತ್ತೆ ನೋಡೋಕ್ಕೆ ಮಾತ್ರ ಸ್ವಲ್ಪ ದಪ್ಪ ಇರುತ್ತೆ ಆದರೆ ಏಳರಿಂದ ಎಂಟು ನಿಮಿಷದೊಳಗಡೆ ಈ ಫ್ರೈ ಸೂಪರಾಗಿ ರೆಡಿಯಾಗುತ್ತೆ ಎರಡು ಕಡೆಯೂ ಈ ರೀತಿ ತಿರುಗ್ಸಿ ತಿರುಗ್ಸಿ ಬೇಯಿಸ್ಬೇಕು ಅಷ್ಟೇ ನೋಡಿ ಈಗ ಒಂದು ಕಡೆ ಮೂರು ನಿಮಿಷ ನಾಲ್ಕು ನಿಮಿಷ ಆದಮೇಲೆ ಮತ್ತೆ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸ್ತಾ ಇದ್ದೀನಿ ಈಗ ನೋಡಿದರೆ ಒಂದು ಸೈಡು ಬ್ರೌನ್ ಆಗ್ತಾ ಬರ್ತಾ ಇದೆ ಈ ರೀತಿ ಬ್ರೌನ್ ಆಗಿದೆ ಅಂದಾಗ ಕೊನೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಲೈಟಾಗಿ ರೋಸ್ಟ್ ಆಗಿರುತ್ತೆ ಈಗ ನೋಡಿದರೆ ಎರಡು ಕಡೆಯೂ ಪರ್ಫೆಕ್ಟಾಗಿ ಬ್ರೌನಾಗಿ ಬಂದಿದೆ ಮುಟ್ಟಿದರೆ ಅದು ಸಾಫ್ಟ್ ಆಗಿದೆ ಅದರಲ್ಲೇ ಗೊತ್ತಾಗೋಗ್ಬಿಡುತ್ತೆ ಬಾಳೆಕಾಯಿ ಸಖತ್ತಾಗಿ ಬೆಂದಿದೆ ಅಂತ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡು ಇದು ತಿನ್ನೋಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ ಇದನ್ನು ಅನ್ನ ಸಾರು ಜೊತೆ ತಿನ್ಬೋದು ಸಾರು ಜೊತೆ ರಸಮ್ ರೈಸ್ ಜೊತೆ ಮೊಸರನ್ನ ಜೊತೆ ಎಕ್ಸಲೆಂಟ್ ಆಗಿರುತ್ತೆ ವೆರೈಟಿ ರೈಸ್ ಜೊತೆನೂ ಸಖತ್ತಾಗಿರುತ್ತೆ ಇನ್ನೊಂದೇನು ಗೊತ್ತಾ ಕಾಫಿ ಟೀ ಜೊತೆನೂ ಇದು ತುಂಬ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಸಂಜೆ ಹೊತ್ತು ಮಳೆ ಬರ್ತಾ ಇದೆ ಚಳಿ ಆಗ್ತಾ ಇದೆ ಕಾಫಿ ಟೀ ಜೊತೆ ಏನಾದರೂ ಖರ್ಕಾರವಾಗಿ ತಿನ್ನಬೇಕು ಆದರೆ ಕರೆದಿರೋಂಥ ಪದಾರ್ಥ ಬೇಡ ಅಂದರೆ ಈ ರೀತಿ ಬಾಳೆಕಾಯಲ್ಲೋ ಆಲೂಗೆಡ್ಡೆನಲ್ಲೂ ಫ್ರೈ ಮಾಡ್ಕೊಬಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ ನೋಡಿದ್ರೆ ಹೊರಗಡೆ ಮಸಾಲೆಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ಇದನ್ನು ನಾನಿವತ್ತು ಟೊಮೆಟೊ ರೈಸ್ ಜೊತೆ ಮಾಡಿದ್ದೀನಿ ಟೊಮೆಟೊ ರೈಸ್ ರೆಸಿಪಿನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಹೋಟೆಲ್ಸ್ಟೈಲಿ ಒಳ್ಳೆ ಮಸಾಲೆ ಮಸಾಲೆಯಾಗಿ ರುಚಿಯಾಗಿದೆ ಅದನ್ನು ನೀವಿನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕ್ತೀನಿ ದಯವಿಟ್ಟು ನೋಡಿ ರುಚಿಯಾದಂಥ ಬಾಳೆಕಾಯಿ ಫ್ರೈ ಹತ್ತು ನಿಮಿಷದಲ್ಲಿ ಸೂಪರಾಗಿ ರೆಡಿ ಮಾಡಬಹುದು ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವಿ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಯಿತು ಅಂದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲವಾಗ ಥ್ಯಾಂಕ್ ಯು ಬೈ ಬೈ ಸಿ ಯು